ವರ್ಷ ಆಚರಣೆಗೆ ಬಂಡೀಪುರಕ್ಕೆ ಆಗಮಿಸಿರುವ ಪ್ರವಾಸಿಗರಲ್ಲಿ ನಿರಾಸೆ ಮೂಡಿದೆ ಯಾಕಂದ್ರೆ ಪ್ರವಾಸಿಗರಿಗೆ ಬಂಡೀಪುರದ ಕಾಟೇಜ್ಗಳಲ್ಲಿ ನಿರ್ಬಂಧವನ್ನ ಹೇರಲಾಗಿದ್ದು ಡಿಸೆಂಬರ್ 31 ರಿಂದ ಜನವರಿ 1 ರವರೆಗೂ ನಿರ್ಬಂಧವನ್ನ ಹೇರಲಾಗಿದೆ ಬಂಡೀಪುರದ ನಿರ್ಗಮಿತ ಸಿಎಫ್ ನಟೇಶ್ ಸ್ಪಷ್ಟನೆಯನ್ನ ನೀಡಿದ್ದು ಸಪಾರಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧವನ್ನ ಹೇರಲಾಗಿಲ್ಲ ತಂಗುವ ವ್ಯವಸ್ಥೆಗೆ ಮಾತ್ರ ಬ್ರೇಕ್ ಹಾಕಲಾಗಿದೆ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಬಂಡೀಪುರದ ಕಾಟೇಜ್ಗಳಿಗೆ ಪ್ರವಾಸಿಗರಿಗೆ ಅವಕಾಶವಿಲ್ಲ ಅಂತ ನಟೇಶ್ ಸ್ಪಷ್ಟಪಡಿಸಿದ್ದಾರೆ ಈಗ ಹೊಸ ವರ್ಷದ ಆಚರಣೆ ಸಂಭ್ರಮ ಒಂದು ಹೊಸ ವರ್ಷವನ್ನು ನಾವು ಸ್ವಾಗತದಲ್ಲಿ ಇದ್ದೇವೆ ಎಂದಿನಂತೆ ಕಳೆದ 3-4 ವರ್ಷಗಳಿಂದ ಬಂಡೀಪುರದಲ್ಲಿ ಹೊಸ ವರ್ಷ ಆಚರಣೆ ಮಾಡತಕ್ಕಂತ ನಮ್ಮ ಏನು ಟೂರಿಸ್ಟ್ ಇರ್ತಾರೆ ಅವರನ್ನ ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ನಮ್ಮ ಒಂದು ಫೆಸಿಲಿಟಿ ಏನಿದೆ ನಮ್ಮ ಕಾಟೇಜ್ ಗಳಿದೆ ಅವಳಿಗೆ ನಾವು ನಿರ್ಬಂಧ ಹಾಕೊಂಡಿದ್ದೀವಿ ಎಂದಿನಂತೆ ಈ ವರ್ಷ ಕೂಡ ಡಿಸೆಂಬರ್ 31 ಮತ್ತು ಜನವರಿ 1 ಎರಡು ದಿನಗಳು ಕೂಡ ನಮ್ಮ ಕಾಟೇಜ್ ಪ್ರವಾಸಿಗರಿಗೆ ಕ್ಲೋಸ್ ಆಗಿರುತ್ತೆ ಆದರೆ ಸಫಾರಿ ಎಂದಿನಂತೆ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಕ್ರಿಸ್ಮಸ್ ರಜೆ ದಿನಗಳು ನಂತರ ಈ ಹೊಸ ವರ್ಷದ ಆಚರಣೆಗಳ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರಗಳಿಂದ ಉತ್ತಮ ಪ್ರವಾಸ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂಡೀಪುರಕ್ಕೆ ಬರ್ತಾ ಇದ್ದಾರೆ